हेलो फ्रेंड्स, वेलकम टू ಬೆಳಕು ಟಿವಿ ಚಾನೆಲ್. ಬೆಳಕು ಟಿವಿ ಚಾನೆಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್, 7th April 2022, ಗುರುವಾರ. ಇಂದು ವಿಶ್ವ ಆರೋಗ್ಯ ದಿನ. ನಮ್ಮ ಆರೋಗ್ಯ ನಮ್ಮ ಕೈಲಿ, ವಿಜಯವಾಣಿ ದಿಗ್ವಿಜಯ ಕ್ಲಬ್ ಹೌಸ್ ಸಂವಾದ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಗೆ ಮುನ್ನ ಇಲ್ಲ ಬದಲಾವಣೆ, ವರಿಷ್ಠರು ಸಂಘದ ಪ್ರಮುಖರ ಚರ್ಚೆ ನಂತರವೇ ನಿರ್ಧಾರ. 17ರ ಬಳಿಕ ಕ್ಲೈಮ್ಯಾಕ್ಸ್. ಇಜಾಬ್ ಅಲ್ಕೈದಾ ಎಂಟ್ರಿ, ಬುರ್ಕಾ ಧರಿಸಿ ಘೋಷಣೆ ಕೂಗಿದ ಯುವತಿಗೆ ಶ್ಲಾಘನೆ, ಉಗ್ರ ಸಂಘಟನೆ ಮುಖ್ಯಸ್ಥನ ವಿಡಿಯೋ. ವಾಟ್ಸಪ್ನಲ್ಲಿ ಹರಿದಾಡಿದ SSLC ಪ್ರಶ್ನೆ ಪತ್ರಿಕೆ, ಸಮಾಜ ವಿಜ್ಞಾನ ಪತ್ರಿಕೆ ಸೋರಿಕೆ. ಮುಂಜಾನೆ ಮತ್ತು ಜೀವನವೆಂದರೆ ಕುಸ್ತಿಯಾಟವಿದ್ದಂತೆ, ಕೆಳಗೆ ಬಿದ್ದ ಕ್ಷಣ ಅದು ಸೋಲಲ್ಲ, ಹೇಳಲು ಯತ್ನಿಸದೆ ಅಲ್ಲೇ ಮಲಗಿದರೆ ಅದು ಸೋಲು, ವಿಶ್ವಾಸದಿಂದ ಎದ್ದು ನಿಲ್ಲೋಣ. ಕನ್ನಡ ಭಾಷೆ ಕಡ್ಡಾಯ, ಕಲಿಕೆಗೆ ಹೈಕೋರ್ಟ್ ತಡೆ, ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆ, ಪದವಿ ಹಂತದಲ್ಲಿ ಕನ್ನಡ ಕಡ್ಡಾಯ ಪ್ರಶ್ನಿಸಿ ಅರ್ಜಿ. ಶಬ್ದ ಮಾಲಿನ್ಯ ಮಾಡಿದರೆ ಕೇಸ್, ಮುಂಬೈನಲ್ಲಿ XE ರೂಪಾಂತರಿ. ಚಂದ್ರು ಕುಟುಂಬಕ್ಕೆ ಬಿಜೆಪಿ ಸಾಂತ್ವನ, ಬೈಕ್ಗೆ ಸ್ಕೂಟರ್ ತಾಗಿದ ವಿಚಾರಕ್ಕೆ ಚಂದ್ರು ಕೊಲೆ, ಪೊಲೀಸ್ ಆಯುಕ್ತರ ಸ್ಪಷ್ಟನೆ, ಯುವಕನ ಹತ್ಯೆಗೆ ಉರ್ದು ಕಾರಣವಲ್ಲ. ಕೊಳಚೆ ನೀರಿನ ಗುಂಡಿಗೆ ಬಾಲಕ ಬಲಿ, ಹುಡಿ ಬಳಿ ಹೋಟೆಲ್ ಹಿಂಭಾಗ ದುರ್ಘಟನೆ. ಆರಗ ಜ್ಞಾನೇಂದ್ರ ಸಿಟಿ ರವಿ ವಿರುದ್ಧ ದೂರು, ಗಮನ ಬೇರೆಡೆ ಸೆಳೆದ ಚಿನ್ನಾಭರಣ ಕಳವು, ವ್ಯಾಪಾರಿಯಿಂದ ದೂರು. ಆಭರಣವಿದ್ದ ಬ್ಯಾಗ್ ಹಿಂತಿರುಗಿಸಿದ ಗೃಹರಕ್ಷಕ, ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಬಳಿ ಮರೆತಿದ್ದ ಪ್ರಯಾಣಿಕ. ಬೈಕು ಕಳ್ಳನ ಬಂಧನ, ಚಾಕುವಿನಿಂದ ಹಿರಿದು ಯುವಕನ ಹತ್ಯೆ. ಬ್ಯಾಂಕ್ ಆಫ್ ಬರೋಡಾ ಡಿಜಿಟಲ್ ಹಿಜು ಔಟ್ಲೆಟ್ ಶುರು. ನಮಸ್ತೆ ಬೆಂಗಳೂರು. ಜಯನಗರದಲ್ಲಿರುವ ಶ್ರೀ ಪಟ್ಟಾಭಿರಾಮ ಸೇವಾ ಮಂಡಳಿಗೆ 60 ವಸಂತ, ಭಕ್ತರ ಕೋರಿಕೆ ಈಡೇರಿಸುವ ದೈವ. ಅಯೋಧ್ಯೆಯಲ್ಲಿ ಶ್ರೀರಾಮ್, ಬೆಂಗಳೂರಿನಲ್ಲಿ ಪಟ್ಟಾಭಿರಾಮ ದೇವಾಲಯ ದರ್ಶನ. ಚಿತ್ತೂರು ಫುಡ್ ಪಾರ್ಕ್ಗೆ ಭೇಟಿ, ಆಹಾರ ಸಂಸ್ಕರಣೆ ಘಟಕಗಳ ವೀಕ್ಷಿಸಿದ ಸಚಿವ ಮುನಿರತ್ನ. ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಆಯೋಜನೆ, 300 ಹೆಚ್ಚು ಮಳಿಗೆ, ನಾಳೆಯಿಂದ ಸಂಜೀವಿನಿ ಸರಸ್ ಮೇಳ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿ. ಆ್ಯಪ್ನಲ್ಲೇ ಬಸ್ ಪಾಸ್ ಖರೀದಿಸಿ, ಟೊಮೊಕೋ ಆ್ಯಪ್ ಪರಿಚಯಿಸಿದ ಬಿಬಿಎಂಪಿ, ದೇಶದಲ್ಲೇ ಮೊದಲು. ಪೇಟಿಎಂನಿಂದ ಗುರಿ ಮೀರಿ ಸಾಧನೆ ಸಾಧ್ಯ, ಸಿಇಒ ವಿಜಯ್ ಶೇಖರ್ ಶರ್ಮಾ ವಿಶ್ವಾಸ, ಷೇರುದಾರರಿಗೆ ಸುದೀರ್ಘ ಪತ್ರ. ಜುಲೈ 17ಕ್ಕೆ ನೀಟ್ ಮೇನ್ಸ್ ಪರೀಕ್ಷೆ ನಿಗದಿ, ಉತ್ಸವ ಮೂರ್ತಿಗೆ ಬೆಂಕಿ ಹಿಟ್ಟ ಕಿಡಿಗೇಡಿಗಳು, ಬಾಗೇಪಲ್ಲಿ. ಕೇಂದ್ರ ಸರ್ಕಾರದ ನಿಲುವು ಪರಿಗಣನೆ, ಜುಲೈಗೆ ವಿಚಾರಣೆ ಮುಂದೂಡಿಕೆ, ಕನ್ನಡ ಭಾಷೆ ಕಡ್ಡಾಯ ಕಲಿಕೆಗೆ ಕೋರ್ಟ್ ತಡೆ. ಸೈಟ್ ಪ್ಲಾಟ್ ಖರೀದಿಗೆ ಕೊಡುಗೆ, ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಆಯೋಜನೆ, 3 ದಿನದ ರಿಯಲ್ ಎಸ್ಟೇಟ್ ಎಕ್ಸ್ಪೋ ನಾಳೆಯಿಂದ. ಹಣಕಾಸಿನ ನೆರವಿಗೆ ಬ್ಯಾಂಕುಗಳ ಸ್ಟಾಲ್. ಸ್ವಾವಲಂಬಿಯಾಗಲಿ ಭಾರತ, ಮಾಜಿ ಸಿಎಂ ಯಡಿಯೂರಪ್ಪ ಆಶಯ, ಸ್ವದೇಶಿ ಮೇಳಕ್ಕೆ ಚಾಲನೆ. ಬಡ್ತಿ ಪಡೆದವರು ಬಿಡಿಎ ಆಯುಕ್ತರಾಗಬಹುದೇ, ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ, ರಾಜೇಶ್ ಗೌಡ ನೇಮಕಾತಿ ಪ್ರಶ್ನಿಸಿರುವ ಪಿಐಎಲ್. 3 ತಿಂಗಳ ವೇತನ ನೀಡದ ಪಾಲಿಕೆ, ಎಟಿಎಂ ಕಾರ್ಡ್ ಬದಲಿಸಿ ಅಮಾಯಕರಿಗೆ ವಂಚನೆ. ಲವ್ ಜಿಹಾದ್ ವಿರುದ್ಧ ಹಿಂದೂ ಸಮಾಜ ಆಕ್ರೋಶ. ಸುದಿನ, ಗುರುರಾಯರ ಗ್ರಂಥ ಗ್ರಥನ ಕೌಶಲ. ಶುಭ ದಿನ ಅಂದ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ಮಕ್ಕಳ ವೈಜ್ಞಾನಿಕ ಕಲಿಕೆಗೆ ಕ್ರಿಯಾನ್ವೇಷಣೆ, ಶಾಲೆಗಳಿಂದ ಅರ್ಜಿ ಆಹ್ವಾನಿಸಿದ ಪ್ರಯೋಗ ಸಂಶೋಧನಾ ಸಂಸ್ಥೆ. ಕ್ಲಾಸಿಪುರಲ್ಲಿ ಜಾಬ್ಸ್ ಇರುತ್ತೆ ನೋಡಿ. ಯಲಹಂಕ ಚೌಡೇಶ್ವರಿ ದೇವಿ 45ನೇ ಜ್ಯೋತಿ ಮಹೋತ್ಸವ. ಹಳೆಯ ಪದ್ಧತಿಯಲ್ಲಿ ಖರೀದಿಗೆ ಅವಕಾಶ ನೀಡಿ, ಮದ್ಯ ಮಾರಾಟಗಾರರ ಒತ್ತಾಯ. ತೇಜು ಮಸಾಲೆ ಗ್ರಾಹಕರ ನಂಬರ್ 1 ಚಾಯ್ಸ್, ರಾಜ್ಯದಲ್ಲಿ ಮೊದಲು ಕಬಾಬ್ ಚಿಕನ್ ಮಸಾಲೆ ತಯಾರಿಕೆ. ತೇಜು ಬ್ರ್ಯಾಂಡ್ನ 50ಕ್ಕೂ ಹೆಚ್ಚು ಉತ್ಪನ್ನಗಳು ಲಭ್ಯ. 3 ವಾರಗಳೊಳಗೆ ವರದಿ ಸಲ್ಲಿಸಿ, ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆ ಕುರಿತ ಪಿಎಎಲ್. ಸಂಸ್ಥಾಪನೆ ದಿನಾಚರಣೆಯಲ್ಲಿ ಸಿಟಿ ರವಿ ಹೇಳಿಕೆ, ಸಚಿವರು ಸೇರಿ ಹಲವು ಮುಖಂಡರು ಭಾಗಿ, ದೇಶವೇ ಮೊದಲು ಎಂಬುದು ಬಿಜೆಪಿ ಸಿದ್ಧಾಂತ. ಸ್ಯಾನಿಟರಿ ಸಮಸ್ಯೆ ಪರಿಹರಿಸಿ, ಶಾಸಕ ಮಂಜುನಾಥ್ ಸೂಚನೆ. ಇಜಾಬ್ ಅಲ್ಕೈದಾ ಎಂಟ್ರಿ, 33 ಕರೋನಾ ಕೇಸ್. ಟೈಲರಿಂಗ್ ಬ್ಯೂಟಿ ಪಾರ್ಲರ್ ತರಬೇತಿ ರುಡ್ಡು ಸೆಟ್ ಆಯೋಜನೆ. ಟೆಂಡರ್ ನೋಟಿಫಿಕೇಶನ್ಸ್ ಇದೆ.
ಬೈಕ್ ಮೇಲೆ ಮರ ಬಿದ್ದು ಸವಾರ ದುರ್ಮರಣ. ಚಾಮುಂಡಿ ಬೆಟ್ಟಕ್ಕೆ ರೋಪ್ವೆ ಬೇಕೆ. ಮಾಲೀಕನ ಕೊಂದು ಮೇಕೆಗಳನ್ನು ಕದ್ದರು. ಹೆತ್ತವರ ಮಡಿಲು ಸೇರಿದ್ದ ಅಪಹೃತ ಶಿಶು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲಿಖಿತ ಪರೀಕ್ಷೆ ಯಾವಾಗ? ಅರ್ಜಿ ಸಲ್ಲಿಸಿ ಕಳೆದಿದೆ ವರ್ಷ. ಇನ್ನೂ ಪ್ರಕಟವಾಗದ ಅಧಿಕೃತ ದಿನಾಂಕ. PSI ಹುದ್ದೆ ಆಕಾಂಕ್ಷಿಗಳು ಕಂಗಾಲು. ಕಿತ್ತೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಹೊಸ ಶೈಕ್ಷಣಿಕ ವರ್ಷದಲ್ಲಿ 668 ಕಡೆ ಮಾದರಿ ಶಾಲೆ. ಎರಡು ಸಲ ಸೋತವರಿಗೆ ಬೇಡ ಟಿಕೆಟ್, ಹೊಸಬರಿಗೆ ಅವಕಾಶ. ಕಾಂಗ್ರೆಸ್ BJP ಕಾರ್ಯಕರ್ತರ ಒತ್ತಾಯ. ನಡ್ಡಾ ಭೇಟಿಯಾದ ಬೊಮ್ಮಾಯಿ. 75 ಕೆರೆಕಟ್ಟೆಗಳ ಅಭಿವೃದ್ಧಿಗೆ ಪ್ರಧಾನಿ ಸೂಚನೆ. 17ರ ಬಳಿಕ ಕ್ಲೈಮ್ಯಾಕ್ಸ್. 400 ಹೋತ ಬಲಿ ಕೊಟ್ಟು ಹರಕೆ ಪೂರೈಕೆ. ಹಾಲಿನ ದರ ಏರಿಕೆಗೆ CM ತಡೆ. 705 ಕೋಟಿ ರು ಯೋಜನೆಗೆ ಹಸ್ತು. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸೋರಿಕೆ. ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಪರೀಕ್ಷಾ ಕೇಂದ್ರದಲ್ಲಿ ಲೀಕ್. ವಾಟ್ಸಪ್ನಲ್ಲಿ ಹರಿದಾಡಿದ SSLC ಪ್ರಶ್ನೆ ಪತ್ರಿಕೆ. ಪರೀಕ್ಷೆ ನಡೆಸದೆ ಶಿಕ್ಷಕರಿಗೆ ಬಡ್ತಿ. ಚಿಂತನ ಮುತ್ತಿನಂತ ಮಾತು. ಎಂಥ ಬರಡು ಬದುಕನ್ನು ಅರ್ಥಪೂರ್ಣವಾಗಿ ಬದಲಿಸಿಕೊಳ್ಳುವ ಸಾಮರ್ಥ್ಯ ಮತ್ತು ವಿವೇಚನೆ ನಮ್ಮಲ್ಲೇ ಅಡಗಿದೆ. ಉದ್ಧಾರವಾಗಲೇಬಾರದು ಎಂಬ ನಿರ್ಧಾರ ಸರಿಯೇ. ಹೊಂಬೆಳಕು. ಸೂಕ್ತ ಸುಧಾರಣೆ ಅಗತ್ಯ. ಕನ್ನಡ ಶಾಲೆ ಉಳಿಸಿ ಬೆಳೆಸಲು ಇಚ್ಛಾಶಕ್ತಿ ಬೇಕು. ನಮ್ಮ ಆರೋಗ್ಯ ನಮ್ಮ ಕೈಲಿ. ಇಂದು ವಿಶ್ವ ಆರೋಗ್ಯ ದಿನ. ಜೀವನ ಶೈಲಿ ಸರಿಪಡಿಸಿಕೊಳ್ಳಬೇಕು. ಎಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ತುರ್ತು ಪರಿಸ್ಥಿತಿ ವಾಪಸ್ ಪಡೆದ ಅಧ್ಯಕ್ಷ. ಔಷಧ ಕೊರತೆ, ಆಹಾರದ ಸಮಸ್ಯೆ. ಲಂಕೆಯಲ್ಲಿ ನಿಲ್ಲದ ಪ್ರತಿಭಟನೆ. ಅಧಿಕಾರ ಬಿಡದ ಗೋತಾ ಭಯ. ಶ್ರೀಲಂಕಾದಲ್ಲಿ ಯುವಕರ ಪ್ರತಿಭಟನೆ. ಅಂಕೆ ತಪ್ಪಿದ ಲಂಕೆ. ರಾಷ್ಟ್ರಭಕ್ತಿಗೆ BJP ಬದ್ಧತೆ. ಮುಂಬೈನಲ್ಲಿ ಹೊಸ XE ಕೇಸ್ ಪತ್ತೆ. ಇದು XE ಅಲ್ಲವೆಂದ ಕೇಂದ್ರ ಸರ್ಕಾರ. ವಿದೇಶಿ ಪಿತೂರಿಗೆ ಪುರಾವೆ ನೀಡಿ. ಇಂದು ವಿಚಾರಣೆ ಮುಂದುವರಿಕೆ. ಚುನಾವಣಾ ದಿನಾಂಕ ಪ್ರಸ್ತಾಪಿಸಲು ಅಧ್ಯಕ್ಷರ ಸೂಚನೆ. ಪ್ರತಿಭಟನೆ ನಡೆಸಲು ಬೆಂಬಲಿಗರಿಗೆ ಇಮ್ರಾನ್ ಕರೆ. ಸಂಚಲನ ಮೂಡಿಸಿದ ಮೋದಿ ಪವಾರ್ ಭೇಟಿ. ವಿವಾದಾತ್ಮಕ ಪುಸ್ತಕ ವಾಪಸ್ಗೆ ನಿರ್ಧಾರ. ಸಮಾಧಿ ಸೇರಿದ ಅಪ್ಪ. ಮಾರನೇ ದಿನ ಜೀವಂತ. ಹೀಗೂ ಉಂಟು. ಗೂಗಲ್ ಮ್ಯಾಪ್ಸ್ನಲ್ಲಿ ಟೋಲ್ ಮಾಹಿತಿ. CBIನಿಂದ ಮಾಜಿ ಗೃಹ ಸಚಿವ ಅನಿಲ್ ದೇಶ್ಮುಖ್ ಬಂಧನ. ಭಾರತದಲ್ಲಿ ತೀವ್ರ ಬಡತನ ಏರಿಕೆ ತಪ್ಪಿದೆ. IMF ಹೊಗಳಿಕೆ. ಪೆಟ್ರೋಲ್ ಡೀಸೆಲ್ CNG ಧಾರಣೆ ಇನ್ನಷ್ಟು ಹೆಚ್ಚಳ. ಪುಟಿನ್ ಪುತ್ರಿಯರು ಟಾರ್ಗೆಟ್. ರಷ್ಯಾ ಯುಕ್ರೇನ್ ಸಮರ. ಯುಕ್ರೇನ್ಗೆ 100 ದಶಲಕ್ಷ ಡಾಲರ್ ಮೌಲ್ಯದ ಕ್ಷಿಪಣಿ ಹಸ್ತಾಂತರಿಸುವ ಪ್ರಸ್ತಾವನೆಗೆ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಮಂಗಳವಾರ ಸಹಿ ಹಾಕಿದ್ದಾರೆ. ಯುಕ್ರೇನ್ ರಷ್ಯಾ ಸಮರ ಸಂಬಂಧ ಸಂಸತ್ನಲ್ಲಿ ಜೈಶಂಕರ್ ಹೇಳಿಕೆ. ಭಾರತ ಶಾಂತಿಯೇ ಪಕ್ಷಪಾತಿ. ಸಂಸತ್ ಸಮಾಚಾರ. ಮುಕೇಶ್ 10ನೇ ಕುಬೇರ. ಫೋರ್ಬ್ಸ್ ಜಾಗತಿಕ ಸಿರಿವಂತರ ಪಟ್ಟಿ. ಕೋಮು ದ್ವೇಷದ ಹೇಳಿಕೆ ನೀಡಿ ನಂತರ ಯುಟರ್ನ್. ಹರಗ ವಿರುದ್ಧ ಆಕ್ರೋಶ. ಸಮರ್ಥನೆಗೆ CM ಪರದಾಟ. ಬೆಂಗಳೂರಲ್ಲಿ ಯುವಕನ ಕೊಲೆ ಪ್ರಕರಣ. ಗೃಹ ಸಚಿವರ ಎಡವಟ್ಟು. ಉಪಸಮಿತಿ ಸಭೆಯಲ್ಲಿ SIT ಭವಿಷ್ಯ ನಿರ್ಧಾರ. ಸಾಲದ ಮೇಲಿನ ಬಡ್ಡಿದರ ಬದಲಿಲ್ಲ. ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ರಹೀಂ ಪದಚ್ಯುತಿ. ಶಾಂತಿ ಸುವ್ಯವಸ್ಥೆಗೆ ಭಂಗ ತಂದರೆ ಕ್ರಮ. ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ ಚೇತರಿಕೆ. ಆಮ್ ಆದ್ಮಿ ರೀ ಎಂಟ್ರಿ. ಯಾರಿಗೆ ಆಪತ್ತು? ಕಾಂಗ್ರೆಸ್ BJP JDS ಜೊತೆ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ನೆಲೆ. ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಸರ್ಕಾರದ ಕೆಲಸ ಮಾಡಿಕೊಡಲು ಲಂಚ. ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಕಳವಳ. ವನ್ಯಜೀವಿಗಳ ಕಳೇಬರ ಕಾಡಿನಲ್ಲೇ ಬಿಡಿ. PCCF ಮಾರ್ಗಸೂಚಿ. ಹುಲಿಗೆ ಅನ್ವಯಿಸಿದ ನಿಯಮ. ದಾಸಿಮಯ್ಯ ಜಯಂತಿಯಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಮಾಹಿತಿ. 7 ಮಠ ಒಗ್ಗೂಡಿಸಿ ನೇಕಾರ ಗುರುಪೀಠ. ನೋಂದಣಿ ಮಾಡಿಕೊಳ್ಳುವಂತೆ ರಾಜ್ಯ ವಿಶ್ವವಿದ್ಯಾಲಯಗಳಿಗೆ ಅಧ್ಯಕ್ಷ ಜಗದೀಶ್ ಕುಮಾರ್ ಸೂಚನೆ. ರಾಷ್ಟ್ರೀಯ ಪ್ರವೇಶ ಪರೀಕ್ಷೆಗೆ UGC ತರಾತುರಿ. ಪ್ರಾಣಿಗಳ ದತ್ತು ಪಡೆದ ವಾಕ್ಮೆಟ್. ಮೈಸೂರು ಮೃಗಾಲಯಕ್ಕೆ 10 ಲಕ್ಷ ರೂಪಾಯಿ ಪಾವತಿ. ಸಂಸ್ಕೃತಿ ನಿತ್ಯ ಜೀವನ ದರ್ಶನ. ಕಾಶ್ಮೀರದಲ್ಲಿ ಶಾರದಾಂಬೆ ನೂತನ ದೇವಾಲಯ.
ಯುವಕೆಯಲ್ಲಿರುವ ಸರ್ವಜ್ಞ ಪೀಠದ ಮಾದರಿ ಶೃಂಗೇರಿ ಮಠದಿಂದ ವಿಗ್ರಹ. ಭಕ್ತಿ ಜ್ಞಾನ ವೈರಾಗ್ಯ ಸಂಗಮ ಶ್ರೀ ಭಾರತಿ ತೀರ್ಥರು 77ನೇ ವರ್ಧಂತಿ ಹಿಂದು. ಉಲ್ಲಾಸ ಪೋಸ್ಟರ್ನಲ್ಲಿ ಅಭಿಮಾನ. KGF 2 ಪ್ರಚಾರದಲ್ಲಿ ಬಳಕೆ. ಮುಂದುವರಿದ ನಿರ್ಮಾಣ PRK ಪ್ರೊಡಕ್ಷನ್ನಿಂದ ಆಚಾರ್ ಅಂಡ್ ಕೋ. ಹಕಟಕಟ ಚಿತ್ರಕ್ಕೆ ಚೈತ್ರ ಆಚಾರ್, ತಾಯಿ ಮಗನ ಸೆಂಟಿಮೆಂಟ್ ಚಿತ್ರ. ವಿಜಯ್ಗೆ ರಶ್ಮಿಕಾ ಫಿಕ್ಸ್, ತಮಿಳಿನ ಸ್ಟಾರ್ ನಟನ ಚಿತ್ರಕ್ಕೆ ನಾಯಕಿ. ಸಿಂಹ ಆಡಿಯೋ ಮೂಲಕ ಕಾಲಚಕ್ರ ಹಾಡುಗಳು. ಆಡಿಯೋ ಕ್ಷೇತ್ರಕ್ಕೆ ವಸಿಷ್ಠ. ಹೊಡಿ ಬದಲು ಬಿಡಿ, ಬದಲಾಯಿತು ಬಿರಾದಾರ್ ಚಿತ್ರದ ಹೆಸರು. IPL ಮಹಾ ಉತ್ಸವ. ರೋಹಿತ್ ಶರ್ಮಾ ಪಡೆಗೆ ಹ್ಯಾಟ್ರಿಕ್ ಸೋಲು. KKR ಗೆ ಮೂರನೇ ಗೆಲುವು ತಂದ ವೆಂಕಟೇಶ್ ಪ್ಯಾಟ್ ಜೋಡಿ. ಕಮಿನ್ಸ್ ಕಮಲ್ ಮತ್ತೆ ಮುಗ್ಗರಿಸಿದ ಮುಂಬೈ. ಇಂದು ರಾಹುಲ್ ಪಂತ್ ಮುಖಾಮುಖಿ. ಹ್ಯಾಟ್ರಿಕ್ ಜಯದ ಕನಸಿನಲ್ಲಿ ಲಖನೌ. ಕ್ಯಾಪಿಟಲ್ಸ್ಗೆ ಸೂಪರ್ ಜೆಂಟ್ ಸವಾಲು. IPL ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಉಡುಗೆಯರದ್ದೇ ಹವಾ. ಏಕೈಕ T20 ಪಂದ್ಯ ಗೆದ್ದ ಆಸ್ಟ್ರೇಲಿಯಾ. ಜಯದೊಂದಿಗೆ ಪಾಕ್ ಪ್ರವಾಸ ಮುಗಿಸಿದ ಪಿಂಚ್ ಪಡೆ. ICC ಮಾಸಿಕ ಪ್ರಶಸ್ತಿ. ರೇಸ್ನಲ್ಲಿ ಮೂರು ಕ್ಯಾಪ್ಟನ್ಸ್. ಕೊರಿಯಾ ಓಪನ್ನಲ್ಲಿ ಸಿಂಧು ಶ್ರೀಕಾಂತ್ ಶುಭಾರಂಭ. ಇದು ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.